ಎಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 58. ಹೀಗೆ ಆ ಸಾಂಕೇತಿಕ 70 ವಾರಗಳು ಅಥವಾ 490 ದಿನಗಳನ್ನು ವರ್ಷಗಳಲ್ಲಿ 2300 ದಿನಗಳ ಮೊದಲಿನ ಭಾಗವಾಗಿ ನೆರವೇರಿತೆಂಬುದನ್ನು ಮತ್ತು ಪೂರ್ಣ ದರ್ಶನದ ದೇವರ ಗುರುತೆಂಬುದಾಗಿ ಗ್ರಹಿಸಿಕೊಂಡು ನಾವು ಎಲ್ಲಿ ಪೂರ್ಣಾವಧಿಯು ಸಂಪೂರ್ಣಗೊಳ್ಳುತ್ತದೆ ಎಂಬ ಅಳತೆಯನ್ನು ಪ್ರಾರಂಭಿಸುತ್ತೇವೆ. 2300 ದಿನಗಳಿಂದ ಮೊದಲನೆಯ ಆಗಮನದಲ್ಲಿ 490 ದಿನಗಳನ್ನು ಕಳೆದು ಹೀಗೆ ಆಗ ಸಾಂಕೇತಿಕ 70 ವಾರಗಳು ಅಥವಾ 490 ದಿನಗಳನ್ನು ವರ್ಷಗಳಲ್ಲಿ 2300 ದಿನಗಳ ಮೊದಲಿನ ಭಾಗವಾಗಿ ನೆರವೇರಿತೆಂಬುದನ್ನು ಮತ್ತು ಪೂರ್ಣ ದರ್ಶನವಾದ ದೇವರ ಗುರುತೆಂಬುದಾಗಿ ಗ್ರಹಿಸಿಕೊಂಡು ನಾವು ಪೂರ್ಣ ಅವಧಿಯು ಸಂಪೂರ್ಣಗೊಳ್ಳುತ್ತದೆ ಎಂಬ ಅಳತೆಯಲ್ಲಿ ಪ್ರಾರಂಭಿಸುತ್ತೇವೆ. 2300 ದಿನಗಳಿಂದ ಮೊದಲನೆಯ ಆಗಮನದಲ್ಲಿ 490 ದಿನಗಳನ್ನು ಕಳೆದು ನಮಗೆ 1810 ದಿನಗಳು ಉಳಿಯುತ್ತವೆ. ನಂತರದಲ್ಲಿ ಈ 1810 ವರ್ಷಗಳನ್ನು, ಅಂದರೆ ಪ್ರವಾದನೀಯ ಸಾಂಕೇತಿಕ ವರ್ಷಗಳು, ಪವಿತ್ರ ವರ್ಗವು ಪೋಪ್ನ ಅಧಿಕಾರದ ವಿವಿಧ ಕಲುಷಿತಗಳಿಂದ ಶುದ್ಧೀಕರಿಸಲ್ಪಡುವ ಕಾಲ ಎಂದು ಅಳೆಯಬಹುದು. ಅಸಹ್ಯಕರವಾದ ಹಾಳು ಮಾಡುವ ವಸ್ತುವು ಬಹಳಷ್ಟು ಶತಮಾನಗಳವರೆವಿಗೆ ದೇವರ ಆಲಯವನ್ನು ಕಲುಷಿತಗೊಳಿಸಿತ್ತು. ಮೆಸ್ಸೀಯನ ಮರಣ ತೋರ್ಪಡಿಸುವಂತೆ ಕ್ರಿಸ್ತಶಕ 33 ಉಂಟಾಯಿತು. ಇದು 70 ಕಡೆಯ ವಾರದ ಮಧ್ಯೆ ಅಥವಾ ನಡುವೆ ನಡೆಯಿತು. ಆದುದರಿಂದ ಇದರ ಪೂರ್ಣ ಅಂತ್ಯವು ಅರ್ಧವಾರ ಅಥವಾ 3.5 ವರ್ಷಗಳ ನಂತರವಾಗಿದೆ, ಅಂದರೆ ಕ್ರಿಸ್ತಶಕ 36 ಶರತ್ಕಾಲದಲ್ಲಿ. ಆದುದರಿಂದ ಕ್ರಿಸ್ತಶಕ 36 ಶರತ್ಕಾಲದಿಂದ 1810 ವರ್ಷಗಳು, ಅಂದರೆ 1846 ಶರದ್ ಋತುವು 2300 ದಿನಗಳ ದರ್ಶನವನ್ನು ಗುರುತಿಸುತ್ತದೆ ಮತ್ತು ಇದು ಪವಿತ್ರಾಲಯವು ಶುದ್ಧೀಕರಿಸಲ್ಪಡುವ ಉಚಿತ ಕಾಲವಾಗಿದೆ. ಈ ಪ್ರವಾದನೆಯು ಈಡೇರುತ್ತಿರುವಾಗ ನಾವು ಇದರಲ್ಲಿ ಇತರೆ ನೆರವೇರಿದ ಪ್ರವಾದನೆಗಳ ಪ್ರಕರಣಗಳ ನೆರವೇರುವಿಕೆಯು ಇತಿಹಾಸದ ಪುಟಗಳಲ್ಲಿ ಸೇರುವಂತೆ ಈ ಸತ್ಯವನ್ನು ಕಂಡುಕೊಳ್ಳಲು ನಿರೀಕ್ಷಿಸಬಹುದು. ಇತಿಹಾಸಕಾರರು ಕೆಲವೊಮ್ಮೆ ಸತ್ಯವೇದವನ್ನು, ಸತ್ಯವೇದದ ದೇವರನ್ನು ನಂಬದೇ ಇರುವವರಾಗಿದ್ದರೂ ದೇವರು ಅವರ ಕಾರ್ಯಗಳನ್ನು ರದ್ದುಪಡಿಸಿದ್ದಾನೆಂಬುದು ಅವರಿಗೆ ತಿಳಿಯದು. ಹೀಗಾಗಿ ಎಲ್ಲಿ ಪ್ರವಾದನೆಗಳು ನೆರವೇರುವವೋ ಅಲ್ಲಿ ಸತ್ಯಗಳು ಯಾವಾಗಲೂ ನಿಶ್ಚಳವಾಗಿ ಒಳ್ಳೆಯ ಮತ್ತು ವಿಶ್ವಾಸಾರ್ಹ ಪ್ರಮಾಣವಾಗಿ ಇತಿಹಾಸವನ್ನು ಸೇರಿಕೊಳ್ಳುತ್ತದೆ. ಪವಿತ್ರಾಲಯವನ್ನು ಶುದ್ಧೀಕರಿಸುವ ಈ ಪ್ರಕರಣದಲ್ಲಿಯೂ ಅದರಂತೆಯೇ ಆಗಿದೆ. ನಾವು ಎಲ್ಲ ಆಧುನಿಕ ಇತಿಹಾಸಕಾರರ ಅಧಿಕಾರದಲ್ಲಿ ಅವರು ಬಹು ಸುಧಾರಣೆ ಎಂದು ಕರೆಯುವುದು 16ನೆಯ ಶತಮಾನ ಆಗಿತ್ತೆಂದು ತಿಳಿದುಕೊಳ್ಳುತ್ತೇವೆ. ಆದರೆ ರೋಮನ್ ಕ್ಯಾಥೊಲಿಕ್ ಬರಹಗಾರರನ್ನು ಹೊರತುಪಡಿಸಿ ಅವರು ಇದನ್ನು ಮಹಾದೇಶ ದ್ರೋಹದ ಕಾಲವೆಂದು ಕರೆಯುತ್ತಾರೆ. ಈ ಸುಧಾರಣಾ ಚಳುವಳಿಯೊಂದಿಗೆ ಪವಿತ್ರಾಲಯದ ಶುದ್ಧೀಕರಣವನ್ನು ಪ್ರಾರಂಭದ ದಿನಗಳೆಂದು ಹೇಳಬಹುದು. ಪವಿತ್ರಾಲಯವು ಅನೇಕ ತಪ್ಪುಗಳಿಂದ ಮತ್ತು ಅದಕ್ಕೆ ಅನುಗುಣವಾದ ಧೋರಣೆಗಳಿಂದ ಮಲಿನವಾಯಿತೆಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವುಗಳ ಉತ್ತುಂಗವು ಮಾಸ್ ಅನ್ನು ಪರಿಚಯಿಸುವುದರಲ್ಲಿ ತಲುಪಿತು ಮತ್ತು ಈ ತಪ್ಪುಗಳು ಎದ್ದಾಗ ಒಂದು ದೊಡ್ಡ ಗುಂಪಿನವರ, ಅಂದರೆ ನಾಮಾಂಕಿತ ಕ್ರೈಸ್ತ ಸಭೆಯ ಸಮೂಹದವರು ಅತ್ಯಂತ ಆಳವಾದ ಕಳಂಕವು ಅನುಸರಿಸಲ್ಪಟ್ಟಿತು. ತೃಪ್ತಿಪಡಿಸುವಿಕೆ, ನಾಚಿಕೆ ಇಲ್ಲದ ಮಾರಾಟವು ಉತ್ತಂಗಕ್ಕೇರಿ ಸುಧಾರಣಾ ಚಳುವಳಿಯನ್ನು ಸಾಕಷ್ಟು ಮಟ್ಟಿಗೆ ಕೆರಳಿಸಿತು. ಪವಿತ್ರಾಲಯದ ವರ್ಗದವರೂ ಸಹ ಒಂದು ಮಟ್ಟದಲ್ಲಿ ಕಲುಷಿತರಾದರೂ, ಅಂದರೆ ಈ ತಪ್ಪಿಗೆ ಮೋಸ ಹೋದರೂ ಭಯಾನಕ ಪರಿಣಾಮಗಳಿಂದ ಅವರ ಕಣ್ಣುಗಳು ತೆರೆಯಲ್ಪಟ್ಟವು.
ಮತ್ತು ಅದೇ ಪ್ರಕಾರವಾಗಿ ನಾವು ಮಹಾಸುಧಾರಣೆಯ ಪ್ರಮುಖ ಟಿಪ್ಪಣಿಯು ಏಸುವಿನ ನಿರಂತರವಾದ ತ್ಯಾಗದಲ್ಲಿನ ವಿಶ್ವಾಸದ ಸಮರ್ಥನೆ ಎಂಬುದಾಗಿ. ಪುನರಾವರ್ತನೆ ಇಲ್ಲ ಮತ್ತು ಕ್ರೈಸ್ತ ವಿರೋಧಿಯು ಕಲುಷಿತವಾದ ಬಲಿಪೀಠದಲ್ಲಿ ಪ್ರಾಯಶ್ಚಿತ ಮತ್ತು ಮಾಸ್ಗಳ ಮೂಲಕ ಕ್ಷಮಾಪಣೆ ದೊರೆಯುತ್ತದೆ ಎಂಬುದನ್ನು ವಿರೋಧಿಸುತ್ತದೆ ಎಂದು ನೋಡುತ್ತೇವೆ.